ಈ ಹಿಂದೆ ನಾವು ಕೈವಾರವನ್ನು ಬಳಸಿಕೊಂಡು ಹಾಳೆಯ ಮೇಲೆ ವೃತ್ತವನ್ನು ರಚಿಸೋದನ್ನು ಕಲ್ತಿದ್ದೇವೆ. ನಾವು ವೃತ್ತವನ್ನು ಕೈವಾರವನ್ನು ಬಳಸಿ ರಚಿಸಬೇಕಾದ್ರೆ ಆ ಕೈವಾರದ ಸೂಜಿ ಮತ್ತು ಅದರ ಪೆನ್ಸಿಲ್ ಇವೆರಡರ ನಡುವೆ ಇರುವಂತಹ ದೂರವನ್ನು ಬದಲಾವಣೆ ಮಾಡೋದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳೇ, ವೃತ್ತವನ್ನು ರಚಿಸುವಾಗ ಪೆನ್ಸಿಲ್ ಮತ್ತು ಸೂಜಿ ಇವೆರಡರ ನಡುವೆ ಇರುವಂತಹ ದೂರ ಸಮನಾಗಿ ಇರುತ್ತದೆ. ಹಾಗಾಗಿ ಒಂದು ಸಮತಲದ ಮೇಲೆ ಇರುವಂತಹ ಒಂದು ಸ್ಥಿರ ಬಿಂದುವಿನಿಂದ ಸಮಾನ ದೂರದಲ್ಲಿರುವಂತಹ ಬಿಂದುಗಳ ಗಣವನ್ನು ನಾವು ವೃತ್ತ ಅಂತ ಕರಿತೀವಿ. ಈಗ ವಿದ್ಯಾರ್ಥಿಗಳೇ, ಆ ವೃತ್ತವನ್ನು ರಚಿಸಬೇಕಾದ್ರೆ ನಾವು ಆ ಕೈವಾರದ ಸೂಜಿಯನ್ನು ಇಟ್ಟಂತಹ ಬಿಂದುವನ್ನು, ಇಲ್ಲಿ ನಾವು ಅದನ್ನು ಓ ಅಂತ ತೆಗೆದುಕೊಳ್ಳೋಣ, ಆ ಬಿಂದುವನ್ನು ನಾವು ವೃತ್ತದ ಕೇಂದ್ರ ಅಂತ ಕರಿತೀವಿ. ವೃತ್ತದ ಕೇಂದ್ರದ ಮೇಲೆ ಸೂಜಿಯನ್ನು ಇಟ್ಟು ನಾವು ವೃತ್ತವನ್ನು ರಚಿಸ್ತೀವಿ. ಅದೇ ರೀತಿ ಸೂಜಿ ಮತ್ತು ಪೆನ್ಸಿಲ್ ಇವೆರಡರ ನಡುವೆ ಇರುವಂತಹ ದೂರ ಸಮನಾಗಿ ಇತ್ತಲ್ವಾ, ಹಾಗಾಗಿ ಈ ಸ್ಥಿರವಾದಂತಹ ದೂರವನ್ನು ನಾವು ವೃತ್ತದ ತ್ರಿಜ್ಯ ಅಂತ ಕರಿತೀವಿ. ಚಿತ್ರವನ್ನು ಗಮನಿಸಿ, ಅಲ್ಲಿ ಓ ವೃತ್ತದ ಕೇಂದ್ರವಾಗಿದೆ, ಅದೇ ರೀತಿ ಓ ಪಿ ವೃತ್ತದ ತ್ರಿಜ್ಯವಾಗಿದೆ. ನೀವು ಕೇವಲ ವೃತ್ತದ ಮೇಲೆ ಪಿ ಬಿಂದುವನ್ನು ಮಾತ್ರ ತಗೋಬೇಕಂತಿಲ್ಲ, ನೀವು ವೃತ್ತದ ಮೇಲೆ ಯಾವುದೇ ಬಿಂದುವನ್ನು ಬೇಕಾದರೂ ತೆಗೆದುಕೊಳ್ಳಿ, ಆ ಬಿಂದು ಮತ್ತೆ ವೃತ್ತದ ಕೇಂದ್ರ ಓ ಇವೆರಡರ ನಡುವೆ ಇರುವಂತಹ ಅಂತರ ಸಮನಾಗಿ ಇರುತ್ತದೆ. ಯಾಕೆಂದ್ರೆ ನಾವು ಸೂಜಿ ಮತ್ತೆ ಪೆನ್ಸಿಲ್ ಇವೆರಡರ ನಡುವೆ ಇರುವಂತಹ ದೂರವನ್ನು ಬದಲಾಯಿಸೋದಿಲ್ಲ.